ಇನ್ನು ಜನವರಿ 1 ರಿಂದ ಶಾಲೆ ಶುರುವಾಗುತ್ತಾ ಆರಂಭಿಸುವ ಬಗ್ಗೆ ಇನ್ನೂ ಮುಂದುವರೆದಿದೆ ಗೊಂದಲ ಬ್ರಿಟನ್ ವೈರಸ್ ಬೆದರಿಕೆಯಿಂದ ಹೆಚ್ಚಿದೆ ಗೊಂದಲ ಇನ್ನೊಂದು ಸುತ್ತಿನ ಮೀಟಿಂಗ್ ಬಳಿಕವೇ ನಿರ್ಧಾರ ತಾಂತ್ರಿಕ ಸಲಹಾ ಸಮಿತಿ ಜೊತೆ ನಡೆಯುವಂತ ಮೀಟಿಂಗ್ ಆ ಮೀಟಿಂಗ್ನ ಬಳಿಕವೇ ಶಾಲೆ ಆರಂಭ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಸ್ಪಷ್ಟ ನಿರ್ಧಾರ ಬ್ರಿಟನ್ ವೈರಸ್ ಗಂಭೀರತೆ ಪರಿಗಣಿಸಿ ಮುಂದಿನ ನಿರ್ಧಾರ 5-6 ಮಂದಿಯಲ್ಲಿ ಮಾತ್ರ ವೈರಸ್ ಕಾಣಿಸಿಕೊಂಡರೆ ನೋ ಪ್ರಾಬ್ಲಮ್ ಪಾಸಿಟಿವ್ ಆದವರ ಸಂಪರ್ಕದಲ್ಲಿ ಇದ್ದವರಿಗೆ ಕ್ವಾರಂಟೈನ್ ಬಳಿಕ ಮೊದಲೇ ನಿಗದಿಯಂತೆ ಶಾಲೆ ಓಪನ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್ ಮಾನ್ಯ ಸುರೇಶ್ ಕುಮಾರ್ ಅವರು ಈಗಾಗಲೇ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರೆಲ್ಲರ ಜೊತೆ ಕೂಡ ಅವರು ಪರಾಮರ್ಶಿಸ್ತಾ ಇದ್ದಾರೆ ಬಹುಶಃ ನಾಳೆ ನಾಳಿದ್ದು ಮತ್ತೆ ಅವರು 29 ಕ್ಕೆ ಅಂತ ಹೇಳಿದರು ಅವರ ಜೊತೆ ಮತ್ತೆ ಅವರ ಜೊತೆ ಎಲ್ಲ ಕೂತ್ಕೊಂಡು ಅಷ್ಟೊತ್ತಿಗೆ ಈ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಇದು ಏನು ನಿಜವಾಗಿಯೂ ಕೂಡ ಗಂಭೀರವಾಗಿದೆಯಾ ಅಥವಾ ಕೇವಲ 5-6 ಬಂದರೆ ಅವರ ಪ್ರಾಥಮಿಕ ಯಾರು ಸಂಪರ್ಕಿತರಿರ್ತಾರೆ ಅವ್ರನ್ನೆಲ್ಲ ಕೂಡ ನಾವು ಕ್ವಾರಂಟೈನ್ ಮಾಡಿದಾಗ ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಅಬಾಧಿತವಾಗಿ ಶಾಲೆಗಳು ಪುನರಾರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಾನ್ಯ ಸುರೇಶ್ ಕುಮಾರ್ ಅವರು ಈಗಾಗಲೇ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರೆಲ್ಲರ ಜೊತೆ ಕೂಡ ಅವರು ಪರಾಮರ್ಶಿಸ್ತಾ ಇದ್ದಾರೆ ಬಹುಶಃ ನಾಳೆ ನಾಳಿದ್ದು ಮತ್ತೆ ಅವರು 29 ಕ್ಕೆ ಅಂತ ಹೇಳಿದರು ಅವರ ಜೊತೆ ಮತ್ತೆ ಅವರ ಜೊತೆ ಎಲ್ಲ ಕೂತ್ಕೊಂಡು ಅಷ್ಟೊತ್ತಿಗೆ ಈ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಇದು ಏನು ನಿಜವಾಗಿಯೂ ಕೂಡ ಗಂಭೀರವಾಗಿದೆಯಾ ಅಥವಾ ಕೇವಲ 5-6 ಬಂದರೆ ಅವರ ಪ್ರಾಥಮಿಕ ಯಾರು ಸಂಪರ್ಕಿತರಿರ್ತಾರೆ ಅವ್ರನ್ನೆಲ್ಲ ಕೂಡ ನಾವು ಕ್ವಾರಂಟೈನ್ ಮಾಡಿದಾಗ ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಅಬಾಧಿತವಾಗಿ ಶಾಲೆಗಳು ಪುನರಾರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.